ನಮಸ್ತೆ. ನಿಮ್ಮನ್ನು ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ಒಂದು ದಾಸರ ಪದ ನನಗೆ ಯಾವತ್ತೂ ನೆನಪಾಗ್ತಾ ಇರುತ್ತೆ. ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೇನಯ್ಯ, ಮಾನ ಅಪಮಾನಗಳನ್ನೆಲ್ಲ ನಿನಗೊಪ್ಪಿಸಿದ ಮೇಲೆ ದುಃಖ ಉಂಟೆ ಸ್ವಾಮಿ. ಈ ಸಾಲುಗಳು ನಿಮಗೆ ಬರೆದ್ರೇನೋ ದಾಸರಿ ಅನ್ನಿಸ್ತಾ ಇದೆ. ಈ ಹಿಂದೆ ನಾನು ನಿಮ್ಮ ಆಡಿಯೋಗಳು, ವಿಡಿಯೋಗಳು, ಈ ಹೆಣ್ಣ ನಿಂದಕರು ಕಥೆಯೆಲ್ಲ ಕೇಳಿದ್ದೀನಿ. ಅವರು ಏನೇನೋ ಹೇಳಿದ್ದಾರೆ, ಆದರೆ ಈ ಹಾಡುಗಳಲ್ಲಿರುವ ಸಾರವನ್ನು ಚೆನ್ನಾಗಿ ತನಗೆ ಅಳವಡಿಸಿಕೊಂಡವನಲ್ಲಿ ಮಾತ್ರ ಆ ಸಾಧ್ಯತೆ, ಆ ಒಂದು ಆ ನಿರಹಂಕಾರವಾದ, ಅಹಂಕಾರರಹಿತವಾದದ್ದು. ಇದರಲ್ಲಿ ಸಾಲುಗಳಂತೆ ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೇನಯ್ಯ ಅಂದ್ಕೊಂಡು, ನಮ್ಮ ಹತ್ರ ಸರಕೇ ಇಲ್ಲ ಅಂದಮೇಲೆ ಅವರು ನಮಗೆ ಚಾರ್ಜಸ್ ಮಾಡಲಿಕ್ಕಾಗತ್ತಾ? ಮಾನಾಪಮಾನಿಗಳ ಮನಗಳನ್ನೆಲ್ಲ ನಿನಗೊಪ್ಪಿಸಿದ ಮೇಲೆ ದುಃಖ ಉಂಟೆ ಸ್ವಾಮಿ ಅಂತ ದಾಸರು ಹೇಳಿದ ಮೇಲೆ ಎಲ್ಲವೂ ನಿನ್ನದೇ, ನಿನಗೇ ಅರ್ಪಿತ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಪೂರ ಅವನಿಗೆ ಕೊಟ್ಟ ಮೇಲೆ ಮತ್ತು ನಮಗೇನು ಉಳ್ಕೊಂಡಿದೆ? ಸೊ ಈ ಪದಗಳನ್ನು ಅರ್ಥ ಮಾಡಿಕೊಂಡಿರೋ ವ್ಯಕ್ತಿಯಲ್ಲಿ ನೀವು ಒಬ್ಬರು. ಈ ಹಾಡುಗಳನ್ನು, ಈ ಸಾಲುಗಳನ್ನು ಕೇಳಿದಾಗ ನಿಮ್ಮ ನೆನಪಾಗುತ್ತೆ ನನಗೆ. ಸೊ ತುಂಬ ದಿನದಿಂದ ನಿಮ್ಮ ಹತ್ರ ನಾನೊಂದು ಕ್ಷಮೆನೂ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಫೋನ್ ಮಾಡೋಕ್ಕೆ ಭಯ ಆಗತ್ತೆ, ನೀವು ಬೈತೀರಾ, ಹಾಗಾಗಿ ವಾಯ್ಸ್ ಮೆಸೇಜ್ ಮಾಡ್ತಾ ಇದ್ದೀನಿ. ಮೊದಲನೆಯದಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ಈ ಹಿಂದೆ ನಿಮ್ಮನ್ನು ನೋಡಿ ತುಂಬ ಇಷ್ಟಪಟ್ಟವನು ಇವನು, ತದನಂತರ ನಿಮ್ಮನ್ನು ದೂಷಣೆ ಮಾಡಿಕೊಂಡವನು ಇವನೇ. ಆದರೆ ನಾನು ಎಲ್ಲೂ ಹೋಗಿ ದೂಷಣೆ ಮಾಡೋಕ್ಕೆ ಹೋಗಿಲ್ಲ. ನನ್ನೊಳಗೆ ನನಗೆ ಸ್ವಲ್ಪ ನೆಗೆಟಿವ್ಸ್ ಥಾಟ್ಸ್ಗಳು ಬಂದಿದೆ ನಿಮ್ಮ ಬಗ್ಗೆ. ಸೊ ನನಗೆ ಆವಾಗ ಅರ್ಥ ಆಗಿಲ್ಲ, ಅಹೋರಾತ್ರ ಹೆಲಸಿನಣ್ಣು ಇದ್ದಂಗೆ ಅಂದ್ಕೊಂಡು ಹೊರಗಡೆಯಿಂದ ಎಲ್ಲ ಮುಳ್ಳು, ತಾಳ್ಮೆಯಿಂದ ಕುಯ್ದು ಒಳಗಡೆ ನೋಡಿದ್ರೆ ಅಲ್ಲಿ ಸಿಹಿಯಾದ ಹಣ್ಣು ಸಿಗುತ್ತೆ. ಇದು ಮುಟ್ಟೋಕ್ಕೋದ್ದು ಚುಚ್ಚುತ್ತೆ, ಆದರೆ ಒಳಗಡೆ ಅಷ್ಟೇ ಮೃದುವಾದ, ಕೋಮಲವಾದ, ಆಕರ್ಷಣೀಯವಾದ, ರುಚಿಯಾದ ಹಣ್ಣು ಆ ಹಲಸಿನ ಹಣ್ಣಲ್ಲಿ ಒಳಗೆ ಹೇಗಿರುತ್ತೋ ಹಾಗೆ ಅಹೋರಾತ್ರ ಅಂತ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಅಹೋರಾತ್ರದಲ್ಲಿ ಜ್ಞಾನಾಮೃತ ಸಿಗುತ್ತೆ, ಜ್ಞಾನದ ಹಣ್ಣುಗಳು ಸಿಹಿಯಾಗಿ ಸಿಗುತ್ತೆ. ಇಲ್ಲ ಅಂದರೆ ಮೇಲ್ಗಡೆಯಿಂದ ಮುಟ್ಟಿ ಇದು ಮುಳ್ಳು, ಇದು ಸರಿಯಿಲ್ಲ, ಇದು ಮೈ ತುಂಬ ಸೊನೆ ಇರುವಂಥದ್ದು, ಇದನ್ನು ಮುಟ್ಟಿದ ಕೈಯೆಲ್ಲ ಗಲೀಜಾಗತ್ತೆ ಅಂದ್ಕೊಂಡು ಮನುಷ್ಯ ಹಿಂದಕ್ಕೆ ಬರ್ತಾನೆ. ಸೊ ಆ ಪಂಕ್ತಿಯಲ್ಲಿ ಇವನು ಒಬ್ಬ ಒಂದಿಷ್ಟು ಕಾಲ ಬೇರೆ ಏನೋ ಥರ ಆಲೋಚನೆ ಮಾಡಿ ಮತ್ತೊಂದೇನೋ ಆಗಿ ಈ ನಿಮ್ಮ ವಿಚಾರಧಾರೆಗಳಿಂದ ದೂರ ಆದೆ ಅಷ್ಟೆ. ಸೊ ಈ ವಿಚಾರಕ್ಕೆ ಕ್ಷಮೆ ಕೇಳ್ತೀನಿ. ಅದರ ಅರ್ಥಾತ್ ಇವನಲ್ಲಿರೋ ಅಹಂಕಾರ ಅನ್ಬೋದೇನು, ಇದಕ್ಕೆ ಅಹಂಕಾರ ಜಾಸ್ತಿ ಆಗಿ ಇನ್ನೊಬ್ಬರನ್ನ ಲೆಕ್ಕಾಚಾರ ಮಾಡೋಕ್ಕೆ ಹೋಗಿ ಎಡೆಯುವುದು ತುಂಬ ಸರಿ ಇದೆ. ನಿಮ್ಮಿಂದ ನಾನು ಏನು ಕಲಿತೆ ಅಂದರೆ ಅಹಂಕಾರವನ್ನು ಬಿಡಬೇಕು ಮನುಷ್ಯ. ಅಹಂಕಾರವೇ ಮೃತ್ಯು ಮನುಷ್ಯನಿಗೆ. ಮೃತ್ಯು ಎಲ್ಲಿದೆ, ಸಾವ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾ ಹೊರಟಿದ್ರೆ ಅವನ ಅಹಂಕಾರವೇ ಅವನಿಗೆ ಮೃತ್ಯು. ನಮ್ಮ ಜೊತೆಗೆ ಸದಾ ಇರುತ್ತೆ ನಮ್ಮನ್ನು ಹಾಳು ಮಾಡಲಿಕ್ಕೆ. ಹಾಗಾಗಿ ಅಹಂಕಾರನ ಗೆಲ್ಲಬೇಕು, ನಿರಂಕಾರಿಯಾಗಿರಬೇಕು, ಸರಳವಾಗಿ ಮನುಷ್ಯ ಬದುಕಬೇಕು. ಇದೆಲ್ಲ ನಿಮ್ಮಿಂದ ಕಲಿತೆ. ಮನುಷ್ಯನಿಗೆ ಯಾವುದೇ ತರನಾದ ಅಧ್ಯಯನದಿಂದ ಅವನಿಗೆ ಒಂದು ನಾಲೆಜ್ ಬರುತ್ತೆ, ಒಂದು ಜ್ಞಾನ ಬಂದೇ ಬರುತ್ತೆ. ಅದರಿಂದ ಅವನಿಗೆ ಪಾಂಡಿತ್ಯ ಬಂದು ಅಹಂಕಾರಿ ಆಗಬಾರ್ದು. ಅದಕ್ಕೆ ಯಾವುದೇ ಒಂದು ಅಧ್ಯಯನದಿಂದ ಅವನಿಗೆ ಜ್ಞಾನ ಬಂದು ಅವನು ಸರಳವಾಗಬೇಕು, ಅದೇ ನಿಜವಾದ ಜ್ಞಾನ. ಓದೋದ್ರಿಂದ, ಅಧ್ಯಯನದಿಂದ ಪಾಂಡಿತ್ಯ ಬಂದು ಅಹಂಕಾರ ಬಂದರೆ ಏನೂ ಪ್ರಯೋಜನ ಇಲ್ಲ. ಅದೇ ಓದೋದ್ರಿಂದ ಅವನಿಗೆ ಒಳ್ಳೆ ಜ್ಞಾನ ಬಂದು ಸರಳತೆ ಬಂದರೆ ಅದು ಸಿಂಧುವಾಗುತ್ತಾಗ. ಆ ಸಿಂಧುವಾದ ವ್ಯಕ್ತಿಯಲ್ಲಿ ನೀವು ಒಬ್ಬರು. ಉತ್ಪ್ರೇಕ್ಷೆ ಅಲ್ಲ, ಹೊಗಳುತ್ತಿರೋದಲ್ಲ, ಇದು ನಿಜವಾದ ಮಾತುಗಳು. ಇನ್ನು ನೀವಿರೋ ಒಂದು ಮಟ್ಟಕ್ಕೆ ನೀವು ಹೇಗೆ ಬೇಕಾದರೂ ಬದುಕ್ಬೋದಿರೋದು, ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟ್ನ ಉಪಯೋಗಿಸಿ ಮಾಡಿಕೊಂಡು. ಆದರೆ ಅದು ಯಾವುದನ್ನು ನೀವು ಸ್ವೀಕಾರ ಮಾಡದೆ ಸರಳವಾಗಿ ನೀವು ನಿಮ್ಮ ಕುಟುಂಬ ಬದುಕ್ತಾ ಇರೋದು ತುಂಬ ಇಷ್ಟ ಆಗುತ್ತೆ. 4 ಜನಕ್ಕೆ ಒಳ್ಳೆ ಮಾತಾಡಿಕೊಂಡು ಬಿಡಿ. 100 ಜನರಲ್ಲಿ 20 ಜನ ನಿಮ್ಮನ್ನ ತೆಗೊಳ್ಬೋದು, ನೀವು ಸರಿ ಇಲ್ಲ ಅಂತ ಹೇಳ್ಬೋದು, ಅದು ಅವರವರ ವೈಯಕ್ತಿಕ. ನಾವೇ ಆವತ್ತು ಒಂದು ಶಾಲೆಯಲ್ಲಾದರೂ ಒಂದು ಮಾಸ್ಕ್ ಹಿಡಿದ್ರೆ
ಟೋಟಲ್ ಮಾರ್ಕ್ಸ್ ನೋಡ್ತೀವಿ, ಎಷ್ಟು ಪರ್ಸೆಂಟ್ ಇವನಿಗೆ ಬಂದಿದೆ ಅಂದ್ಕೊಂಡು. ಅವನು ಗಣಿತದಲ್ಲಿ ಎಷ್ಟು ತೆಗೆದಿದ್ದಾನೆ, ಇಂಗ್ಲೀಷ್ನಲ್ಲಿ ಎಷ್ಟು ತೆಗೆದಿದ್ದಾನೆ, ಅಥವಾ ಇತರೆ ಸಬ್ಜೆಕ್ಟ್ನಲ್ಲಿ ಎಷ್ಟು ತೆಗೆದಿದ್ದಾನೆ ಅಂತ ಪ್ರಧಾನ. ಆದರೂ ಕೆಲವೊಂದು ಘಟ್ಟದಲ್ಲಿ ಟೋಟಲಿ ಪರ್ಸೆಂಟೇಜೇ ನಮ್ಮನ್ನು ತೋರಿಸುವಂಥದ್ದು. ಸೊ ಅದರಲ್ಲಿ ನಿಮ್ಗೆ 90 ಮಾರ್ಕ್ಸ್ ಇದೆ ಬಿಡಿ ಗುರುಗಳೇ, ಹಾಂ, ನೀವು ಮೇಲೆ ಉತ್ತುಂಗದಲ್ಲಿದ್ದೀರ. ಈ ಮಾರ್ಕ್ಸ್ಗಳು ಏನೂ ಲೆಕ್ಕಕ್ಕಲ್ಲ, ಯಾಕಂದರೆ ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೇನಯ್ಯ ಅನ್ನೋ ಹಾಗೆ ಎಲ್ಲ ಅವನಿಗೆ ಒಪ್ಪಿಸಿದ ಮೇಲೆ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಏನು ಮಾಡೋದು, ಎಲ್ಲ ಮಾನ ಅಪಮಾನ ಎಲ್ಲ ನಿನಗೆ ಬಿಟ್ಟದಂದ ಮೇಲೆ ಮತ್ತೆ ದುಃಖ ಇಲ್ಲವೇ ಇಲ್ಲ. ಸೊ ಅಂಥ ಹಾಡುಗಳನ್ನು ವ್ಯಕ್ತಿಯಾಗಿ ನೋಡಿದ್ರೆ ನೀವು ನಂಗೆ ಸಿಕ್ಕಿದ್ರಿ. ಸೊ ಆ ವಿಚಾರ ಹೇಳ್ಕೊಬೇಕಿತ್ತು. ಮತ್ತು ನಾನು ಈ ಹಿಂದೆ ನಿಮ್ಮ ಬಗ್ಗೆ ನನ್ನ ಮನಸ್ಸಲ್ಲೇ ಕೆಲವೊಂದು ಕಲುಷಿತ ಮಾಡಿಕೊಂಡು ಚಿಂತಿಸಿದ್ದುಂಟು, ಹಾಗಾಗಿ ಅದಕ್ಕೂ ಕ್ಷಮೆ ಕೇಳ್ತೇನೆ. ಯಾಕಂದರೆ ದೇವರ ಬಗ್ಗೆ ಮನುಷ್ಯ ಕೆಟ್ಟದಾಗಿ ಆಲೋಚನೆ ಮಾಡಿ ಚಿಂತಿಸಿದ್ರೆ ತೊಂದರೆ ಇಲ್ಲ, ಆದರೆ ದೇವ ದೂತನ ಬಗ್ಗೆ ಚಿಂತಿಸೋದು ಅಪರಾಧ ಆಗುತ್ತೆ. ಯಾಕಂದರೆ ಭಗವಂತನಿಗೆ ತನಗಿಂತ ತನ್ನ ಭಕ್ತರ ಮೇಲೆ ಪ್ರೇಮ ಜಾಸ್ತಿ. ಹಾಗಾಗಿ ಭಗವಂತನ ಭಕ್ತರಾದ ನೀವು, ನಿಮ್ಮ ಬಗ್ಗೆ ನಾನು ಕೆಟ್ಟದಾಗಿ ಆಲೋಚನೆ ಮಾಡೋದು ತಪ್ಪಾಯಿತು ಏನೋ ಅನ್ನಿಸ್ತು ಮನಸ್ಸಿಗೆ. ಸೊ ಅದಕ್ಕಾಗಿ ನಿಮ್ಮಲ್ಲಿಯೂ, ನಿಮ್ಮ ಅಂತರ್ಯಾಮಿಯಾದ ಶಿವನಲ್ಲಿಯೂ ನಾನು ಕ್ಷಮೆ ಬೇಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ, ಎಲ್ಲರ ಮೇಲೂ ಇರಲಿ. ನೀವು ಇನ್ನಿಷ್ಟು ಹೆಚ್ಚೆಚ್ಚು ಪುಸ್ತಕಗಳನ್ನು ಬರೀರಿ, ಜನರಿಗೆ ಜ್ಞಾನ ಮಾರ್ಗವನ್ನು ಕೊಟ್ಟಿರಿ. ಭಗವಂತನಿಗೆ ಎಲ್ಲದಕ್ಕಿಂತ ತುಂಬ ಪ್ರೇಮ ಆಗೋದಂದರೆ ಜ್ಞಾನಿಗಳು ಮತ್ತು ಜ್ಞಾನವನ್ನು ನೀಡತಕ್ಕಂಥವರು. ಈ ವಿಚಾರವಾಗಿ ಒಂದು ಮಾತು ಹೇಳಿ ನಾನು ನನ್ನ ಮಾತನ್ನು ನಿಲ್ಲಿಸ್ತೀನಿ. ಯುದ್ಧ ಎಲ್ಲ ಮುಗಿದಿದೆ, ಮಹಾಭಾರತ ಯುದ್ಧ ಎಲ್ಲ ಮುಗಿದು ಹೋಗಿದೆ. ಎಲ್ಲರೂ ಒಂದು ಹಂತಕ್ಕೆ ಒಂದು ಶಾಂತಿ, ಆ ದುಷ್ಟರ ನಾಶ ಆಯಿತು ಅನ್ನೋ ಒಂದು ಚಿಂತನೆಯಲ್ಲಿದ್ದಾರೆ ಇದ್ದಾರೆ ಎಲ್ಲರೂ. ಅಂದರೆ ಸಂತೋಷ ಅನ್ನೋದಕ್ಕಿಂತ ಒಂದು ಹೇಳಿ ಮಾಡಿದಾಗ ಒಂದು ಸಂಕಲ್ಪಿಸಿದ ಕೆಲಸ ಆಗಿದೆಯಲ್ಲ ಅಂದ್ಕೊಂಡು ಎಲ್ಲರೂ ಒಂದು ಹಂತದಲ್ಲಿ ಸಂತೋಷವಾಗೇ ಇದ್ದಾರೆ. ಆದರೆ ಕೃಷ್ಣ ಮಾತ್ರ ಒಂದು ಮುಖ ಓರೆ ಮಾಡಿಕೊಂಡು ಒಂದು ಕಡೆ ನಿಂತಿದ್ದಾನೆ. ಈ ಕೃಷ್ಣ ಹೇಗಂದರೆ, ಎಲ್ಲರೂ ಟೆನ್ಷನ್ ಆಗಿರಬೇಕಾದ್ರೆ ಇವನು ನಗ್ತಾ ಇರ್ತಾನೆ, ಇಲ್ಲೆಲ್ಲ ನಗ್ತಾ ಇದ್ದಾರೆ ಇವನು ಯಾಕೆ ಟೆನ್ಷನ್ ಆಗಿರ್ತಾನಂತ ಅರ್ಜುನ ಬಂದು ಕೇಳ್ತಾನೆ, ಯಾಕೆ ಕೃಷ್ಣ ನೀನು ಯಾಕೆ ಹೀಗಿದ್ದೆ, ನೀನು ನಾವೆಲ್ಲ ಟೆನ್ಷನ್ ಮಾಡಿಕೊಂಡ್ರೆ ನೀನು ನಗ್ತೀಯ, ನಾವು ಚೆನ್ನಾಗಿದ್ದೀವಿ, ನೀನು ಯಾಕೆ ಇವಾಗ ದುಃಖಿತನಾಗಿದ್ದೀಯಾ ಅಂದಾಗ ಸೂರ್ಯ ಮುಳುಗ್ತಾ ಇದ್ದಾನಂತಾನಂತೆ. ಅಯ್ಯೋ ಅದಕ್ಕೇನು ವಿಶೇಷ ಇದೆ, ಸೂರ್ಯ ದಿನ ಮುಳುಗ್ತಾನೆ ನಾಳೆ ಹುಟ್ಟುತ್ತಾನೆ ಅಲ್ವಾ ಅಂತ ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾನಂತೆ, ಇದು ಮುಳುಗೋ ಸೂರ್ಯ ಮಾತ್ರ, ಮತ್ತು ಹುಟ್ಟೋದಿಲ್ಲ ಈ ಸೂರ್ಯ, ಏನು ನೀನೇನು ಮಾತಾಡ್ತಿದ್ಯಾ ಬಿಡಿಸಿ ಹೇಳು ಅಂದಾಗ ಭೀಷ್ಮಾಚಾರ್ಯರಂತಹ ಜ್ಞಾನ ಸೂರ್ಯ ಮುಳುಗ್ತಾ ಇದೆ, ಆ ಜ್ಞಾನವನ್ನು ನೀವು ಹೀರ್ಕೊಳ್ಳಿ ಮಕ್ಕಳೇ, ಬನ್ನಿ ನೀವು ಹೀರ್ಕೊಳ್ಳಿ ಆ ಜ್ಞಾನವನ್ನು. ಈ ಸೂರ್ಯ ಮುಳುಗಿದ್ರೆ ಮತ್ತೆ ಹುಟ್ಟಲ್ಲ, ಜ್ಞಾನ ನಷ್ಟವಾಗಬಾರ್ದು, ನೀವೆಲ್ಲ ಬಂದು ಅವ್ರ ಹತ್ರ ಉಪದೇಶ ತಗೊಳ್ಬೇಕು ಅಂದ್ಕೊಂಡು ಕೃಷ್ಣ ಆ ವಿಚಾರಕ್ಕೆ ದುಃಖಿತನಾದನಂತೆ. ಅಂದರೆ ಜ್ಞಾನಿಗಳು ಸಾಯುವುದು ಅಥವಾ ಜ್ಞಾನ ನಷ್ಟ ಆಗೋದು ಅವನು ಯಾವತ್ತೂ ಇಷ್ಟಪಡೋದಿಲ್ಲ. ಹಾಗಾಗಿ ಆ ಪಾಂಡವರನ್ನು ಕರ್ಕೊಂಡು ಹೋಗಿ ಶರಶಯ್ಯದಲ್ಲಿದ್ದ ಭೀಷ್ಮಾಚಾರ್ಯರಿಗೆ ಒಳಗೆ ಕೂತವನು ಕೃಷ್ಣನೇ, ಅವರ ಒಳಗೆ ಎದ್ದು ಭೀಷ್ಮಾಚಾರ್ಯರಿಂದಲೇ ಈ ಆ ಮಹಾಭಾರತದ ಕೆಲವೊಂದು ಪರ್ವಗಳಲ್ಲಿ ಇದ್ದಂತಹ ಆ ವಚನಾಮೃತ ಇವತ್ತು ನಮ್ಗೆ ಸಿಕ್ಕಿದೆ. ಏನಂದರೆ ಆ ಮಹಾಜ್ಞಾನ ಸಿಕ್ಕಿದೆ ಅಂದರೆ ಆ ಭೀಷ್ಮಾಚಾರ್ಯರಿಂದ, ಕೃಷ್ಣನಿಂದ. ಅಂದರೆ ಒಟ್ಟಾರೆ ಇಲ್ಲಿ ಹೇಳಬೇಕಾದಂಥ ವಿಚಾರ ಅಂದರೆ ಜ್ಞಾನ ಯಾವತ್ತೂ ನಷ್ಟ ಆಗಬಾರ್ದು ಅನ್ನೋದೇ ಭಗವಂತನ ಇಚ್ಛೆ. ಈ ಕಲಿಯುಗದಲ್ಲಿ ಇದೊಂದು ಕಪಿ ಹುಟ್ಟಿದೆ, ಇದಕ್ಕೂ ಅದೇ ಇಚ್ಛೆ. ಎಂಥದೇ ಜ್ಞಾನ ಇರ್ಬೋದು, ಅದು ವೇದದಲ್ಲಿ ಇರ್ತಕ್ಕಂಥ ಜ್ಞಾನವೇ ಆಗಬೇಕಂತಿಲ್ಲ. ಒಬ್ಬನಿಗೊಂದು ಟ್ಯಾಲೆಂಟ್ ಇರುತ್ತೆ, ಯಾವುದೋ ಒಂದು ಕಸೂತಿ ಕೆಲಸ ಆದರೂ ಅವನು ತುಂಬ ನೈಪುಣ್ಯತೆಯಿಂದ ಅದನ್ನು ಸಾಧಿಸ್ತಾನೆ, ಅಂಥದ್ದು ಸಹ ಎಲ್ಲರಿಗೂ ಸಿಗಬೇಕು. ಉದಾಹರಣೆಯಾಗಿ ಹಾಗೆ ಯಾವುದೇ ಜ್ಞಾನ ಇದ್ದರೂ ಅದು ಅವರೊಳಗೆ ನಶಿಸಿ ಹೋಗಬಾರ್ದು. ನೀವು ಹೇಗೆ ಈಗ ಫೇಸ್ಬುಕ್ ಪೇಜ್ಗಳನ್ನು ಮಾಡಿ ನಿಮ್ಮ ಅನುಭವಗಳನ್ನು, ಪ್ರಕೃತಿಯಿಂದ ನೀವು ಕಲಿತ ಪಾಠಗಳನ್ನು, ನಿಮ್ಮ ಜೀವನ ಅನುಭವನ ಒಟ್ಟಾರೆ ಹೇಗೆ ಹೇಳ್ತಾ ಇದ್ದೀರೋ, ಪ್ರತಿಯೊಬ್ಬನೂ ತನ್ನಲ್ಲಿರುವ ಜ್ಞಾನವನ್ನು ಹಂಚಿಕೊಳ್ಬೇಕು, ಅದು ಪರಿಪೂರ್ಣವಾದ ಜ್ಞಾನ ಆಗಬೇಕು. ಹಾಗೆ ದೇವರು ಇದಕ್ಕೆ ಸಂಪೂರ್ಣ ಅನುಗ್ರಹ ಮಾಡ್ತಾನೆ. ನನಗೆ ತಿಳಿದ ಮಟ್ಟಿಗೆ ದೇವರ ಸೇವೆ ಅಂದರೆ, ರಾಮ ಸೇವೆ ಅಂದರೆ, ಎಲ್ಲ ಭಗವದ್ಭಕ್ತರ ಸಂಘ ಮಾಡಿಕೊಂಡು ಸತ್ಸಂಗಿಯಾಗಿ ತನ್ನಲ್ಲಿರುವ ಜ್ಞಾನವನ್ನು, ಭಗವಂತನಿಂದ ಪಡೆದ ಜ್ಞಾನವನ್ನು ಎಲ್ಲರೂ ಹಂಚಿಕೊಡುತ್ತಾ ಅದೇ ಒಂದು ದೊಡ್ಡ ಸತ್ಸಂಗ ಆಗುತ್ತೆ ಮತ್ತು ದೊಡ್ಡ ಭಗವತ್ ಸೇವೆ ಆಗುತ್ತೆ. ಅದು ಬಿಟ್ಟು ದೇವರ ದೇವಸ್ಥಾನಕ್ಕೆ ಹೋಗಿ ಏನು ಅಂತ ಭಾರಿ ಭಾರಿ ಹೂವು ಹಾರಗಳನ್ನೆಲ್ಲ ಹಾಕಿ ಅವನಿಗೆ
ದೊಡ್ಡ ಪೂಜೆ ಕೊಟ್ಟರು ಅವನೇನು ಸಂತೋಷ ಮಾಡಲ್ಲ ಅಷ್ಟೊಂದು. ಯಾಕಂದರೆ ಅವನು ನಿತ್ಯ ಸಂಭ್ರಮದಲ್ಲಿರ್ತಕ್ಕಂಥವನು, ಅವನಿಗೆ ದುಃಖವೂ ಇಲ್ಲ, ಅಳು ಇಲ್ಲ, ಗುಣ ಇಲ್ಲ, ರೂಪ ಇಲ್ಲ, ಏನೂ ಇಲ್ಲ ಅವನಿಗೆ. ನಾವು ಹೇಗೆ ಹೇಗೆ ಕರೆದರೂ ಬರ್ತಾನೆ, ಹೇಗೆ ಏನು ಕೊಟ್ಟರು ಪ್ರೇಮದಿಂದ ಕೊಟ್ಟರೆ, ಭಕ್ತಿಯಿಂದ ಕೊಟ್ಟರೆ, ಭಾವಪೂರ್ಣವಾಗಿ ಕೊಟ್ಟರೆ ಸ್ವೀಕಾರ ಮಾಡ್ತಾನೆ. ನೀವೇ ಹೇಳಿದಿರಲ್ಲ, ಸ್ಮಶಾನದಲ್ಲಿರ್ತಕ್ಕಂಥವನಿಗೆ ಹಾರ ತುರಾಯಿಗಳ ಅವಶ್ಯಕತೆಗಳು ಏನಿದೆ, ಎಲ್ಲ ಕಡೆ ತುಂಬಿದ್ದಾನೆ ಭಗವಂತ. ಅವನಿಗೆ ನಾವು ಮೆಚ್ಚಿಸಲಿಕ್ಕೆ ಏನು ಕೊಡ್ಬೋದು, ಎಲ್ಲ ಅವನದೇ ಅಲ್ವಾ. ಹಾಗಾಗಿ ಜ್ಞಾನವನ್ನು ಮಾತ್ರ, ಈ ಜ್ಞಾನ ಕಾರ್ಯಕ್ಕೆ ಭಗವಂತ ತುಂಬ ಇಷ್ಟಪಡುವುದು ಜ್ಞಾನ ಕಾರ್ಯ. ನೀವು ಈ ಜ್ಞಾನ ಕಾರ್ಯ ಮಾಡ್ತಾ ಇದ್ದೀರಿ, ಇದು ನಿಜವಾದ ಯಜ್ಞ. ಇದು ಈ ಯಜ್ಞ ಸದಾ ಯಾವುದೇ ವಿಘ್ನಗಳು ಬಾರದೆ ನಿರಂತರವಾಗಿ ನಿಮ್ಮ ಜೀವನ ಪರ್ಯಂತ ಇದು ನಡೆಯಲಿ. ಈ ಯಜ್ಞ ಕಾರ್ಯದ ಒಂದು ಸದುಪಯೋಗವನ್ನು ಪ್ರತಿಯೊಬ್ಬರು ಎಲ್ಲರೂ ಪಡ್ಕೊಳ್ಳಿ ಅನ್ನೋದು ನನ್ನ ಆಶಯ. ಆದಷ್ಟು ನೀವು ಜನರಿಗೆ ಹಲಸಿನ ಹಣ್ಣಿನ ಮೇಲ್ಭಾಗದ ಮುಳ್ಳಂತೆ ಕಾಣದೆ ಆ ಹಣ್ಣಿನ ಒಳಗಿನ ರುಚಿ ಏನಿದೆ ಜನರು ಗ್ರಹಿಸಿ ಆ ಒಂದು ಜ್ಞಾನದ ಸಿಹಿಯನ್ನು ಪಡ್ಕೊಬೇಕು. ಆಗಲೇ ಎಲ್ಲರ ಜೀವನವು ತುಂಬ ಸಂಭ್ರಮದಿಂದ ಕೂಡುತ್ತೆ. ಸಾಲ ಮಾಡಬೇಡಿ, ಸಾಲ ಮಾಡಿದ್ರೆ ಜೀವನ ಹಾಳಾಗುತ್ತೆ ಅಂತ ನೀವು ತುಂಬ ಸಲ ಹೇಳಿದ್ದೀರ. ಸಾಲ ಮಾಡಿ ಏನನ್ನು ಮಾಡೋಕ್ಕೆ ಹೋಗಬೇಡಿ ಅಂದ್ಕೊಂಡು. ಸತ್ಯ ಆ ಮಾತು, ತುಂಬ ಸತ್ಯ. ಯಾಕಂದರೆ ಇವನಿಗೆ ಸಾಲ ಕೋಪದಲ್ಲೇ ಬಿದ್ದು ಬೆಂದು ಒದ್ದಾಡಿ ಅನುಭವ ತುಂಬ ಇದೆ. ಸೊ ಇವತ್ತು ಸಹ ನಾನು ಸಾಲ ಮುಕ್ತನಾಗಿಲ್ಲ, ಹಾಗಾಗಿ ನಿಮ್ಗೆ ನಾನು ಕಾಲ್ ಮಾಡ್ತಾ ಇಲ್ಲ, ನಿಮ್ಮ ಹತ್ರ ನೇರ ಭೇಟಿಗೆ ಬರ್ತಾ ಇಲ್ಲ. ಯಾಕಂದರೆ ನಾನು ಸಾಲ ಮುಕ್ತನಾಗದೆ ನಿಮ್ಮ ಜೊತೆ ನಾನು ಮಾತಾಡುವಂಥ ಅರ್ಹತೆ ನನಗಿಲ್ಲ. ಸೊ ಅದರಿಂದ ಆ ಬಂಧನದಿಂದ ಬಿಡಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀನಿ. ಅದು ಯಾವಾಗ ಪರಿಪೂರ್ಣವಾಗುತ್ತೆ ಅಗತ್ಯವಾಗಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ರಿಗೂ ನಾನು ಹೇಳೋದಷ್ಟೇ, ಸಾಲ ಮುಕ್ತರಾಗಿ, ಸಾಲ ಮಾಡಬೇಡಿ, ಆಸೆಯೇ ದುಃಖಕ್ಕೆ ಮೂಲ, ಎಲ್ಲ ಗಾದೆಗಳೆಲ್ಲ ನಾವು ಕೇಳ್ತೀವಿ, ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊತೀವಿ ಎಲ್ಲದು. ಆದರೆ ಅನುಷ್ಠಾನದಲ್ಲಿ ಏನೂ ಇಲ್ಲ. ಎಲ್ಲ ಸ್ನೇಹಿತರೆ, ಅನುಷ್ಠಾನಕ್ಕೆ ಬರಬೇಕು. ಧರ್ಮ ಅನ್ನೋದು ಅನುಷ್ಠಾನಕ್ಕೆ ಬರ್ತಕ್ಕಂಥದ್ದು, ಮಾತುಗಳಲ್ಲ ಅಥವಾ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಕುತುಂಬ ಹೇಳುವಂಥದ್ದಲ್ಲ. ಅನುಷ್ಠಾನಕ್ಕೆ ತನ್ನಿ ಎಲ್ಲದು. ಒಂದೊಂದು ಹಂತವಾಗಿ ತರ್ತಾ ಹೋದರೆ ಜೀವನ ತುಂಬ ಚೆನ್ನಾಗಿರುತ್ತೆ. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಹೋರಾತ್ರ ಅವರೇ. ಒಂದನೇದಾಗಿ ಕ್ಷಮೆ ಕೇಳ್ತೀನಿ, ಮತ್ತು ನಿಮ್ಮ ಆಶೀರ್ವಾದವನ್ನು ಕೇಳ್ತೀನಿ. ನಮಃ ಶಿವಾಯ. ಅತಿ ಸುಂದರವಾದ ಮಾತುಗಳಪ್ಪಿ, ಎಂತಹ ಅನುಭವದ ಮಾತುಗಳು. ಅಹೋರಾತ್ರ ಏನೂ ಇಲ್ಲ, ನಿನ್ನ ಮುಂದೆ ತೃಣ ಮಾತ್ರ ಎನ್ನಿಸುವಂತಹ ಮಾತುಗಳು. ಎಷ್ಟು ಜ್ಞಾನ ಇದೆ ನಿನ್ನೊಳಗೆ, ಎಷ್ಟು ಸುಂದರವಾಗಿ ಮಾತಾಡಿದೀಯ. ನಿನ್ನ ಅನುಮತಿ ಇದ್ದರೆ ಈ ಒಂದು ನಿನ್ನ 12:38 ಆಡಿಯೋವನ್ನು ಫೇಸ್ಬುಕ್ಕಲ್ಲಿ ಹಂಚಿಕೊಳ್ಳಲಾಗುತ್ತೆ. ಅದಕ್ಕೆ ನಿನ್ನ ಒಂದು ಫೋಟೋ ಕಳಿಸು ಬಂಗಾರ. ಧನ್ಯವಾದ ಅಹೋರಾತ್ರ. ಇವನು ಏನೂ ಅಲ್ಲ ದೇವ್ರೆ, ಇವನು ಎಂಥದೂ ಅಲ್ಲ, ತೃಣ ಮಾತ್ರ ಇವನು. ನಿಮ್ಮ ಮಾತು ಕೇಳಿ ನನಗೆ ಕಣ್ಣೀರು ಬಂತು, ಆ ಸೀದಾ ಕಣ್ಣೀರು ಬಂತು, ಮಾತಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ನನ್ನೊಳಗಿರೋ ದೇವರೇ ಮಾತಾಡಿದ ಹಾಗೆ ಆಯಿತು. ತುಂಬ ಸಂತೋಷ ಆಯಿತು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ನಾನು ಅಷ್ಟೇ ಕೇಳೋದು, ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಚಿಂತಿಸದಿದ್ದರೆ ನನ್ನ ದೇವರಿಗೂ ನಿಮಗೂ ನಾನು ಕ್ಷಮೆ ಕೇಳ್ತೀನಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೇಮ ಹಾಗೇ ಇವನ ಮೇಲಿರಲಿ. ನಮಸ್ಕಾರ. ಮತ್ತು ನನ್ನ ಮಾತುಗಳನ್ನು ಫೇಸ್ಬುಕ್ಕಲ್ಲಿ ಹಂಚಿಕೊಳ್ಳಿಕ್ಕೆ ಯಾವ ಅಭ್ಯಂತರವೂ ಇಲ್ಲ. ನಿಮ್ಮ ಜ್ಞಾನ ಕಾರ್ಯದಲ್ಲಿ ಈ ಕಪಿಯದ್ದು ಒಂದು ಪಾತ್ರ ಇದ್ದ ಹಾಗೆ ಆಗುತ್ತೆ.